ನಮಸ್ಕಾರ ಇವತ್ತಿನ ವಿಡಿಯೋ ಲಾಭದಾಯಕ ಮತ್ತು ಅತಿ ಕಡಿಮೆ ರಿಸ್ಕ್ ಇರುವ 10 ಷೇರುಗಳು ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಸಾಮಾನ್ಯವಾಗಿ ನಾವುಗಳು ನೋಡೋದೇನು ಅಂತಂದರೆ ಲಾಭವೂ ಇರಬೇಕು ಕಡಿಮೆ ರಿಸ್ಕು ಇರಬೇಕು ಅಂಥ ಷೇರುಗಳಲ್ಲಿ ಹಣವನ್ನು ಹಾಕಿದ್ರೆ ನಮಗೆ ಬೇಕಾದಷ್ಟು ಪ್ರಾಫಿಟು ಆಗುತ್ತೆ ಮತ್ತು ನಷ್ಟವೂ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಯಾರನ್ನು ನೋಡಬಹುದು ಇಂಥ ಇನ್ಫಾರ್ಮೇಷನ್ಗೆ ಅಂತಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಯಾಕಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸು ಬೇರೆಯವರ ಹಣವನ್ನು ನೋಡ್ಕೊಳ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಅವರಿಗೆ ಲಾಭನೂ ಇರಬೇಕು ರಿಸ್ಕು ಕಡಿಮೆ ಇರಬೇಕು ಈ ವರ್ಷ ಮಾರುಕಟ್ಟೆ ತುಂಬ ವೊಲಟೈಲ್ ಇತ್ತು ಸದ್ಯಕ್ಕೆ ನಿಫ್ಟಿ 3.5% ಬಿಲೋ ಆಲ್ ಟೈಮ್ ಹೈ ಆವಾಗ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ಗೆ ಗೊತ್ತಾಗೋದಿಲ್ಲ ಮಾರುಕಟ್ಟೆ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಅದಕ್ಕೋಸ್ಕರ ಅವರು ಒಂದಷ್ಟು ಒಳ್ಳೆಯ ಷೇರುಗಳನ್ನು ರಿಸರ್ಚ್ ಮಾಡಿಟ್ಟಿರ್ತಾರೆ ಅಂದರೆ ನಾನು ಹೇಳಿದಾಗೆ 2 ಪಾಯಿಂಟು ಲಾಭನೂ ಇರಬೇಕು ರಿಸ್ಕು ಕಮ್ಮಿ ಇರಬೇಕು ಅಂತಹ ಷೇರುಗಳು ಯಾವುದು ಅಂತ ಯೋಚನೆ ಮಾಡೋದಾದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಲೀಸ್ಟ್ ವೊಲಟೈಲ್ ಇನ್ ದ ಸ್ಟಾಕ್ ಮಾರ್ಕೆಟ್ ಈಗ ನಿಮ್ಮ ಮುಂದೆ ಅಂತಹ 10 ಷೇರುಗಳ ಪಟ್ಟಿಯನ್ನಿರ್ತಾ ಇದ್ದಾನೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಯೂಸ್ ಮಾಡುವಂತ ಟಾಪ್ 10 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಹೇಲ್ಡ್ ಬೈ PMS ಮ್ಯಾನೇಜರ್ಸ್ ಮೊದಲನೇದು ICICI ಬ್ಯಾಂಕ್ ನಂಬರ್ ಆಫ್ PMS ಸ್ಟ್ರಾಟಜಿಸ್ ವಿಚ್ ಹೋಲ್ಡ್ 120 2 HDFC ಬ್ಯಾಂಕ್ 110 ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಯೂಸ್ ಮಾಡ್ತಾ ಇದ್ದಾರೆ 3 SBI 78 4 ಇನ್ಫೋಸಿಸ್ 76 5 LNT 71 6 ರಿಲಯನ್ಸ್ ಇಂಡಸ್ಟ್ರೀಸ್ 59 7 ಆಕ್ಸಿಸ್ ಬ್ಯಾಂಕ್ 56 8 ITC 56 ಸ್ಕೀಮಲ್ಲಿದೆ 9 ಭಾರತೀಯ ಏರ್ಟೆಲ್ 50 ಸ್ಕೀಮಲ್ಲಿದೆ 10 ಟೈಟನ್ ಕಂಪನಿ 48 ಸ್ಕೀಮ್ನಲ್ಲಿದೆ ನೀವೇನಾದರೂ ಷೇರು ಮಾರುಕಟ್ಟೆಗೆ ಹೊಸಬರು ಅಂತಂದರೆ ದೀರ್ಘಾವಧಿಗೆ ಸೇಫೆಸ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆದ್ದರಿಂದ ಇವತ್ತು ನಾವು ನಮೂದಿಸಿದ ಈ 10 ಷೇರುಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವುಗಳಲ್ಲಿ ಹಣವನ್ನು ಹಾಕಿಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಅಂತಂದರೆ ನಿಮಗೂ ಕೂಡ ಅತಿ ಕಡಿಮೆ ರಿಸ್ಕ್ ಮತ್ತು ಅತಿ ಜಾಸ್ತಿ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನೊಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದರೆ ನೀವು 8 ರಿಂದ 10 ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಷೇರುಗಳನ್ನು ನಿಮ್ಮ ಪಟ್ಟಿಯಲ್ಲಿ ಇಟ್ಕೊಳ್ಬೇಕು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮೂದಿಸಿದ 10 ಷೇರುಗಳಲ್ಲಿ 10 ಕ್ಷೇತ್ರಗಳಿಲ್ಲ ಆದ್ದರಿಂದ ನೀವು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ ಅದು ಯಾವ 10 ಕ್ಷೇತ್ರಗಳನ್ನು ಆಯಿಸ್ಕೊಳ್ತೇನೆ ಅಂತ ನೀವೇ ನೋಡಬೇಕಾಗುತ್ತೆ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತಂದರೆ ಯಾವ ರೀತಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸು ತಮ್ಮ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಅವರನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೂಡ ಒಳ್ಳೆಯ ಲಾಭವನ್ನು ಮಾಡ್ಬೋದು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಾವು ಯಾವಾಗಲೂ ಹೇಳೋದೇನು ಅಂತಂದರೆ ನಿಮ್ಮ ಹಣ 60-70% ಏನಿದ್ದರೂ ಲಾರ್ಜ್ ಕ್ಯಾಪ್ನಲ್ಲಿ ಇರಬೇಕು ನಿಮ್ಮ ಸೇಫ್ಟಿಗೋಸ್ಕರ ಮತ್ತು ರಿಸ್ಕನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ ನಿಮಗೆಲ್ಲ ಒಂದು ಕುತೂಹಲ ಇರ್ಬೋದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಯಾಕಂದರೆ ಅದರ ಬಗ್ಗೆ ಇವತ್ತಿನವರೆಗೆ ನಾವು ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಯಾವ ವಿಡಿಯೋನು ಮಾಡಿಲ್ಲ ಹಾಗೇನಾದರೂ ನಿಮಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ ನೀವು ದೊಡ್ಡ ಸಂಖ್ಯೆಯಲ್ಲಿ ಎಸ್ ಅಂತ ಟೈಪ್ ಮಾಡಿದ್ರೆ ಆವಾಗ ನಾವು ತಿಳ್ಕೊತೀವಿ ಈ ವಿಡಿಯೋದ ಅಗತ್ಯತೆ ನಿಮಗಿದೆ ಅಂತ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ